ಕೋಲಾರ ಜಿಲ್ಲೆಯಲ್ಲಿ ಮಕ್ಕಳನ್ನ ಮಲದ ಗುಂಡಿ ಸ್ವಚ್ಛತೆಗೆ ಬಳಸಿಕೊಳ್ಳಲಾಗಿತ್ತು ಅನ್ನೋಂತಹ ಸುದ್ದಿಯನ್ನ ನಾವು ಬಿತ್ತರಿಸಿದ್ವಿ. ಈ ಘಟನೆ ಮಾಸುವ ಮುನ್ನವೇ ಚಿಂತಾಮಣಿ ತಾಲೂಕಿನಲ್ಲಿ ಇನ್ನೊಂದು ಘಟನೆ ಬೆಳಕಿಗೆ ಬಂದಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಕೂಡ ಲಭ್ಯವಾಗ್ತದೆ. ಬೈನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯಿಂದ ಶೌಚಾಲಯ ಸ್ವಚ್ಛತೆ ಮಾಡಿಸಿಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬೈನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯದು ವಿದ್ಯಾರ್ಥಿನಿಯಿಂದ ಶೌಚಗೃಹ ಕ್ಲೀನಿಂಗ್ ವಿಡಿಯೋ ಸಖತ್ ವೈರಲ್ ಆಗಿದೆ. ಈಗ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಶೌಚಾಲಯ ಸ್ವಚ್ಛವನ್ನಗೊಳಿಸದಂತೆ ನಿಯಮವಿದ್ದರೂ ಕೂಡ ಉಲ್ಲಂಘನೆಯನ್ನ ಮಾಡಿದ್ದಾರೆ ಶಿಕ್ಷಕರು. ಆದೇಶವನ್ನ ಧಿಕ್ಕರಿಸಿ ಶಿಕ್ಷಕರು ವಿದ್ಯಾರ್ಥಿಗಳ ಕೈಯಲ್ಲಿ ಶೌಚಾಲಯವನ್ನ ಕ್ಲೀನಿಂಗ್ ಮಾಡಿಸಿದ್ದಾರೆ. ಬೈನಹಳ್ಳಿ ನಮ್ಮೂರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿರುವಂಥದ್ದು. ವಿದ್ಯಾರ್ಥಿನಿ ಶೌಚಾಲಯ ಕ್ಲೀನ್ ಮಾಡ್ತಿದ್ದ ವಿಡಿಯೋ ಸೆರೆ ಹಿಡಿದಿದ್ದಾರೆ ಸ್ಥಳೀಯರು. ಇನ್ನು ಘಟನೆಗೆ ಕಾರಣವಾದ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೈನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯಿಂದ ಶೌಚಾಲಯ ಸ್ವಚ್ಛತೆ ಮಾಡಿಸಿದ್ದಾರೆ ಶಿಕ್ಷಕರು. ಇನ್ನು ಕೋಲಾರ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಸಾಕಷ್ಟು ಸುದ್ದಿಯನ್ನ ಕೂಡ ಮಾಡಿದ್ವಿ. ಇನ್ನು ಶಿಕ್ಷಕರು ಕೂಡ ಅಮಾನತ್ತು ಕೂಡ ಗೊಂಡಿದ್ರು. ಇನ್ನು ಮಕ್ಕಳಿಂದ ಯಾವುದೇ ಒಂದು ಶೌಚಾಲಯವನ್ನ ಸ್ವಚ್ಛತೆಯನ್ನ ಮಾಡಿಸೋಂಗಿಲ್ಲ ಅನ್ನೋಂತಹ ಕಾನೂನು ಕೂಡ ಇದೆ. ಆದರೆ ಒಂದು ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಶಿಕ್ಷಕರು. ಸಾಕಷ್ಟು ಕಡೆ ಇಂತಹ ಘಟನೆಗಳು ಬೆಳಕಿಗೆ ಬಂದರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಶಿಕ್ಷಣ ಇಲಾಖೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬೈನಹಳ್ಳಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆ ಇದು. ಇನ್ನು ವಿದ್ಯಾರ್ಥಿನಿಯಿಂದ ಶೌಚಗೃಹ ಕ್ಲೀನಿಂಗ್ ಮಾಡಿಸ್ತಿರುವಂತಹ ವಿಡಿಯೋನ ಸ್ಥಳೀಯರು ವಿಡಿಯೋ ಮಾಡಿದ್ದಾರೆ. ಆದೇಶವನ್ನ ಧಿಕ್ಕರಿಸಿ ಶಿಕ್ಷಕರು ವಿದ್ಯಾರ್ಥಿಗಳ ಕೈಯಲ್ಲಿ ಶೌಚಾಲಯವನ್ನ ಕ್ಲೀನಿಂಗ್ ಮಾಡಿಸ್ತಾರೆ. ಒಂದು ಶಾಲೆಯಲ್ಲಿ ಬೈನಹಳ್ಳಿ ನಮ್ಮೂರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ. ಇನ್ನು ಯಾರೆಲ್ಲ ಈ ಒಂದು ಘಟನೆಗೆ ಕಾರಣರಾಗಿದ್ದಾರೆ ಅವೆಲ್ಲ ಶಿಕ್ಷಕರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ ಸ್ಥಳೀಯರು ಕೂಡ ಆಗ್ರಹಿಸಿರುವಂಥದ್ದು. ಮಕ್ಕಳು ಶಾಲೆಗೆ ಓದ್ಲಿಕ್ಕೆ ಅಂತ ಬರ್ತಾರೆ, ಆದರೆ ಇದೆಲ್ಲದರ ಜೊತೆ ಮಕ್ಕಳ ಹತ್ರನೇ ಒಂದು ಶೌಚಾಗೃಹ ಕ್ಲೀನಿಂಗ್ ಅನ್ನ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಮಕ್ಕಳ ಹತ್ರ ಸೇವೆ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಯಾವುದೇ ಒಂದು ಕಾನೂನಿಲ್ಲ, ಆದರೆ ಮಕ್ಕಳ ಹತ್ರನೇ ಎಲ್ಲ ತರಹದ ಕೆಲಸವನ್ನ ಮಾಡಿಸ್ತೀರಾ ಅಂತಾನೆ. ಶಿಕ್ಷಣ ಇಲಾಖೆಗೆ ಒಂದು ಶಿಕ್ಷಣವನ್ನ ಕೊಟ್ಟಿಲ್ವಾ, ಆದರೆ ಅವರು ಒಂದು ಶಿಕ್ಷಣವನ್ನ ಪಡೆದಿಲ್ವಾ, ಕಾನೂನು ಶಿಕ್ಷಣವನ್ನ ಅವರು ಪಡೆದಿಲ್ವಾ ಅನ್ನೋಂತಹ ಮಾತುಗಳು. ಇನ್ನು ಮಕ್ಕಳು ಶಾಲೆಗೆ ಓದೋದಕ್ಕೆ ಅಂತ ಬಂದ್ರೆ ಅವರ ಕೈಯಲ್ಲಿ ಒಂದು ಶೌಚಗೃಹವನ್ನ ಕ್ಲೀನಿಂಗ್ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲೂ ಕೂಡ ಹಣವನ್ನ ಉಳಿತಾಯ ಮಾಡುವಂತಹ ಮನಸ್ಸ ನಿಮ್ದು. ಸಾಕಷ್ಟು ಒಂದು ಸರ್ಕಾರದಿಂದ ಹಣ ಬರುತ್ತೆ ಶೌಚಗೃಹ ಕ್ಲೀನ್ ಮಾಡಿಸ್ಬೇಕು, ಅದಕ್ಕೆ ಏನೆಲ್ಲ ಬೇಕು ಅದೆಲ್ಲ ಕೂಡ ಒಂದು ಸರ್ಕಾರದಿಂದನೇ ಕೊಡ್ತಾರೆ. ಆದರೆ ನೀವು ಮಕ್ಕಳ ಕೈಯಲ್ಲೇ ಕ್ಲೀನಿಂಗ್ ಅನ್ನ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ? ಪುಟಾಣಿ ಮಕ್ಕಳು ಏನ್ ಬೇಕಾದರೂ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸವನ್ನ ಮಾಡೋದು ಸರಿಯಲ್ಲ. ಇನ್ನು ಸರ್ಕಾರದಿಂದ ಕೂಡ ನಿಯಮ ಕೂಡ ಇದೆ, ಆದರೆ ಈ ನಿಯಮವನ್ನ ಧಿಕ್ಕರಿಸಿ ಶಿಕ್ಷಕರು ವಿದ್ಯಾರ್ಥಿಗಳ ಕೈಯಲ್ಲಿ ಶೌಚಾಲಯ ಕ್ಲೀನಿಂಗ್ ಅನ್ನ ಮಾಡಿಸಿದ್ದಾರೆ. ಇನ್ನು ಘಟನೆಗೆ ಕಾರಣವಾದ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿರುವಂಥದ್ದು.